ಕರ್ನಾಟಕ ಕಾಂಗ್ರೆಸ್ ಸಾರಥ್ಯ ವಹಿಸುವ ಡಿಕೆಶಿ ಕನಸಿಗೆ ಸಿದ್ದರಾಮಯ್ಯನವರು ಬ್ರೇಕ್ ಹಾಕಿದ್ದಾರೆ. ಅಧ್ಯಕ್ಷ ಕಾರ್ಯಾಧ್ಯಕ್ಷ ಬಿಟ್ಟು ಕೆಪಿಸಿಸಿಯ ಉಳಿದೆಲ್ಲ ಸಮಿತಿಗಳ ವಿಸರ್ಜನೆ ಆಗೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ದಿನೇಶ್ ಗುಂಡೂರಾವ್ ಮತ್ತು ಕಾರ್ಯಾಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಮಾತ್ರ ಮುಂದುವರಿತಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಗತ್ಯವಿಲ್ಲ ಅಂತ ರಾಹುಲ್ ಗಾಂಧಿ ಮುಂದೆ ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ. ಅಧ್ಯಕ್ಷ ಕಾರ್ಯಾಧ್ಯಕ್ಷರನ್ನ ಹೊರತುಪಡಿಸಿ ಉಳಿದೆಲ್ಲ ಸಮಿತಿಗಳನ್ನ ವಿಸರ್ಜಿಸಬೇಕು ಅನ್ನುವಂತಹ ಮನವಿಯನ್ನ ಎಐಸಿಸಿ ಮುಂದೆ ಇಟ್ಟಿದ್ದು ಈಗ ಅದಕ್ಕೆ ಒಂದು ಸಹಮತವೂ ಕೂಡ ಸಿಕ್ಕಿದೆ. ಹೀಗಾಗಿ ದಿನೇಶ್ ಗುಂಡೂರಾವ್ ಮತ್ತು ಈಶ್ವರ್ ಖಂಡ್ರೆ ಹೊರತುಪಡಿಸಿ ಉಳಿದೆಲ್ಲ ಸಮಿತಿಗಳ ಬದಲಾವಣೆಗಳು ಆಗುತ್ತೆ. ಮಾಹಿತಿ ಕೊಟ್ಟಿದ್ದಾರಷ್ಟೇ. ಪಕ್ಷದ ಅಧ್ಯಕ್ಷರು ಮೊದಲಿಂದ ರಿಕ್ವೆಸ್ಟ್ ಮಾಡಿದ್ರು ಅನ್ನೋದು ನನಗೆ ಗೊತ್ತಿದೆ. ಹೊಸ ಟೀಮ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿ, ಸ್ವಾಭಾವಿಕ ಒಂದು ಹೊಸ ಪಟ್ಟಿನ ಮಾಡ್ಕೊಳ್ಬೇಕು ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಮಸೂದ್, ಅಂತೂ ಇಂತೂ ಡಿ ಕೆ ಶಿ ಅವರ ಆಸೆಗೆ ಕನಸಿಗೆ ಕಡಿವಾಣ ಬಿತ್ತ? ಹೌದು ದಿವ್ಯಾ, ಲೋಕಸಭೆ ಚುನಾವಣೆ ನಂತರ ಇಡೀ ಕೆಪಿಸಿಸಿಯನ್ನೇ ಪುನಾರಚನೆ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ. ಅಧ್ಯಕ್ಷ ಸ್ಥಾನ ಮತ್ತು ಕಾರ್ಯಾಧ್ಯಕ್ಷ ಸ್ಥಾನ ಯಥಾಸ್ಥಿತಿಯಲ್ಲಿ ಮುಂದುವರಿದ್ವೆ. ಉಳಿದಂತೆ ಒಟ್ಟು 310 ಜನ ಪದಾಧಿಕಾರಿಗಳು ಸ್ಥಾನ ಕಳ್ಕೊಂಡಿದ್ದಾರೆ. ಅವರೆಲ್ಲರನ್ನು ಕೂಡ ವಿಸರ್ಜನೆ ಮಾಡಿ ಹೊಸದಾಗಿ ಪದಾಧಿಕಾರಿಗಳ ನೇಮಕವನ್ನ ಮುಂದಿನ ತಿಂಗಳು ಮಾಡಲಾಗುತ್ತೆ. ಈ ಒಂದು ತೀರ್ಮಾನ ಕೈಗೊಂಡಿರುವಂತಹ ಹಿನ್ನೆಲೆ ಏನಂತಂದ್ರೆ, ಮತ್ತೆ ಚುರುಕಾಗಿರ್ಬೇಕು, ಪಕ್ಷದ ಬಲವರ್ಧನೆ ಮಾಡಬೇಕು. ಈ ಲೋಕಸಭೆ ಚುನಾವಣೆಯಲ್ಲಿ ಹೀನಾಯ ಫಲಿತಾಂಶ ಹಿನ್ನೆಲೆಯಲ್ಲಿ ಈಗ ಹಾಲಿ ಯಾರೆಲ್ಲ ಇದ್ರು ಪದಾಧಿಕಾರಿಗಳು ಅವ್ರು ಯಾರು ಕೂಡ ಪಕ್ಷಕ್ಕಾಗಿ ಕೆಲಸ ಮಾಡಿಲ್ಲ ಅನ್ನುವಂತಹ ಮತ್ತೊಂದು ಹೊಸ ಟೀಮ್ ಬೇಕು ಅನ್ನುವಂತಹ ದಿನೇಶ್ ಗುಂಡೂರಾವ್ ಮತ್ತು ಸಿದ್ದರಾಮಯ್ಯ ಅವರ ಒತ್ತಡಕ್ಕಾಗಿ ಈ ಒಂದು ಕೆಪಿಸಿಸಿ ಪುನಾರಚನೆಗೆ ವಿಸರ್ಜನೆಗೆ ಹೈಕಮಾಂಡ್ ಕೈ ಹಾಕಿದೆ ಅಂತ ಹೇಳ್ಬೋದು. ಮತ್ತೆ ತುಂಬಾ ಜನ ಹಿರಿಯ ನಾಯಕರೇ ಈಗ ಸ್ಥಾನ ಕಳ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ, ಎಲ್ಲರೂ ಕೂಡ ಉಪಾಧ್ಯಕ್ಷರಾಗಿದ್ರು ಒಂದಷ್ಟು ಜನ. ಬಿ ಎಲ್ ಶಂಕರ್, ಮೋಟಮ್ಮ, ಬಿ ಕೆ ಚಂದ್ರಶೇಖರ್, ಸುದರ್ಶನ್, ರಾಮಲಿಂಗಾರೆಡ್ಡಿ, ರೋಷನ್ ಬೇಗು, ಹನುಮಂತ್ಯ ಇವರೆಲ್ಲ ಸ್ಥಾನ ಕಳ್ಕೊಂಡಿದ್ದಾರೆ. ಇನ್ನು ಪ್ರಧಾನ ಕಾರ್ಯದರ್ಶಿಗಳು ಕೂಡ ತುಂಬಾ ಜನ, 100 ಜನ ಇದ್ರು, ಅವರು ಕೂಡ ಸ್ಥಾನ ಕಳ್ಕೊಂಡಿದ್ದಾರೆ. ಪ್ರಮುಖ ನಾಯಕರು, ಹಿರಿಯ ನಾಯಕರು ಎಲ್ಲರೂ ಕೂಡ ಸ್ಥಾನ ಕಳ್ಕೊಂಡಿದ್ದಾರೆ. ಹೊಸ ಮುಖಗಳನ್ನ ಮತ್ತೆ ಕೆಪಿಸಿಸಿಗೆ ತರುವಂತಹ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇದೆ ದಿವ್ಯಾ. ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.